ಯಾವುದೇ ಕ್ಯಾಂಪೇನ್ ಮೋಡಲ್ಲಿ ವ್ಯಾಕ್ಸಿನೇಷನ್ ಮಾಡಿದಾಗ ಯಾವುದೇ ವ್ಯಾಕ್ಸಿನೇಷನ್ ಇರ್ಬೋದು ಜನರಿಗೆ ಸ್ವಲ್ಪ ಭಯ ಇರ್ತದೆ ಸೊ ಹಾಗಾಗಿ ಇದರ ಸೈಡ್ ಇಫೆಕ್ಟ್ ಏನೂ ಇರುವುದಿಲ್ಲ ಈಗ ಕ್ಯಾಂಪೇನ್ ಮೋಡಲ್ಲಿ ನಾವು ವ್ಯಾಕ್ಸಿನೇಷನ್ ಹಾಕ್ತಾ ಇದ್ದೀವಿ ಆ ವ್ಯಾಕ್ಸಿನ್ ಪಡ್ಕೊಳ್ಳೋದು ಭಾಳ ಮುಖ್ಯ ಮಕ್ಕಳಲ್ಲಿ ಹೆಚ್ಚು ಮಾರಣಾಂತಿಕ ಆಗಿರ್ತದೆ ಒಂದಿಬ್ಬರು ಪಿ ಖಾಸಗಿಯಾಗಿ ಕೂಡ ಲಸಿಕೆ ಕೊಡ್ತಾ ಇದ್ದಾರೆ ಇದು ಬಟ್ ಆನ್ ಪೇಮೆಂಟ್ ಈಗ ಜಪಾನೀಸ್ ಎನ್ಸಬಲಿಟೀಸ್ ಹೊಸ ಕಾಯಿಲೆಯನ್ನಲ್ಲ ಮೊದಲಿಂದ ಕಾಯಿಲೆ ಇತ್ತು ಇದರಲ್ಲಿ ಈ ಕಾಯಿಲೆ ವೈರಸ್ಸಿಂದ ಬರುವಂಥದ್ದು ಮೈಗ್ರೇಟರಿ ಬರ್ಡ್ಸ್ ಮತ್ತು ಹಂದಿಗಳ ದೇಹದಲ್ಲಿ ಈ ವೈರಸ್ ಇರುತ್ತದೆ ವೈರಸ್ಸನ್ನು ಮಾಸ್ಕಿಟೋ ಪಿಕ್ಸ್ ಮತ್ತು ಈ ಮೈಗ್ರೇಟರಿ ಬರ್ಡ್ಸನ್ನು ಕಚ್ಚಿದರೆ ಆ ವೈರಸ್ ಮಾಸ್ಕಿಟೋ ದೇಹದಲ್ಲಿ ಕ್ಯೂಲೆಕ್ಸ್ ಮಾಸ್ಕಿಟೋ ದೇಹಕ್ಕೆ ಹೋಗ್ತದೆ ಆ ಸೊಳ್ಳೆಗಳು ಮನುಷ್ಯನ ಕಚ್ಚಿದಾಗ ಎಸ್ಪೆಷಲಿ ಚಿಕ್ಕ ಮಕ್ಕಳನ್ನ ಕಚ್ಚಿದಾಗ ಆ ಜಪಾನೀಸ್ ಸೆನ್ಸಿಬಿಲಿಟಿಸ್ ರೋಗ ಆ ಮಗುಗೆ ಬರ್ತದೆ ಸೊ ಹಾಗಾಗಿ ಹೊಸ ಕಾಯಿಲೆ ಏನಲ್ಲ ಇದು ಇದ್ದ ಕಾಯಿಲೆ ಮೈ ಪ್ರಯಾರಿಟಿ ಇಲ್ಲಿ ಏನಂದರೆ ಈಗ ಜೆ ಈ ಕಾಯಿಲೆ ಬಂದರೆ ಮುಖ್ಯವಾಗಿ ಇದು ಅಫೆಕ್ಟ್ಸ್ ಚಿಲ್ಡ್ರನ್ ಅಂದರೆ ಮಕ್ಕಳಲ್ಲಿ ರೋಗ ಬರುವಂಥದ್ದು ಮುಖ್ಯವಾಗಿ ಹದಿನೈದು ವರ್ಷದ ಒಳಗಿನ ಮಕ್ಕಳನ್ನು ಈಗ ಒಂದು ವರ್ಷದ ಒಳಗಿನ ಮಕ್ಕಳು ತಾಯಿ ಮಡಲಿರ್ತಾರೆ ಈ ಸೊ ಸೊಳ್ಳೆ ಕಚ್ಚಲಿಕ್ಕೆ ಅವಕಾಶ ಭಾಳ ಕಡಿಮೆ ಇರ್ತದೆ ಆ ಒಂದು ವರ್ಷ ನಂತರ ಮಕ್ಕಳು ನಡೀಲಿ ಸ್ಟಾರ್ಟ್ ಆಗುತ್ತೆ ಆಗ ಹೊರಗಡೆ ಹೋಗ ಇರುವುದರಿಂದ ಸೊ ಮಕ್ಕಳಿಗೆ ಸೊಳ್ಳೆಗಳು ಕಚ್ಚುವ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಅಪ್ ಟು ಫಿಫ್ಟೀನ್ ಇಯರ್ಸ್ವರೆಗೆ ಈ ಮಕ್ಕಳಿಗೆ ಈ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ ಮೈನ್ಲಿ ಈ ಒಂದರಿಂದ ಹದಿನೈದು ವರ್ಷ ಮಕ್ಕಳಲ್ಲಿ ಯಾಕೆ ವ್ಯಾಕ್ಸಿನೇಷನ್ ಅಂತ ಈ ಕಾಯಿಲೆ ಬಂದರೆ ಅದರಲ್ಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜೀವಕ್ಕೆ ಹಾನಿಯಾಗ್ತದೆ ಒಂದು ಎರಡನೇದು ಮಕ್ಳು ಉಳಿದ ಮಕ್ಕಳಲ್ಲಿ ಈಗ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜೀವಕ್ಕೆ ಹಾನಿಯಾಗ್ತದೆ ಈ ಜಪಾನೀಸ್ ಸರ್ ಎನ್ಸರ್ಬಿಲಿ ಬಂದರೆ ಮತ್ತು ಜೊತೆಯಲ್ಲಿ ಸರ್ವೈವ್ ಆದ ಮಕ್ಕಳು ಏನಿದ್ದಾರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನ್ಯೂರಲಾಜಿಕಲ್ ಡೆಫಿಸಿಟ್ ಆಗ್ತದೆ ಅಂದರೆ ಮೆದುಳಿಗೆ ಸಹ ಹಾನಿಯಾಗ್ತದೆ ಸೊ ಆ ಕಾರಣದಿಂದ ಮಕ್ಕಳು ಕಲಿಕೆಯಲ್ಲಿ ಹಿಂದಿ ಉಳಿಬಾರ್ದು ಅಥವಾ ಮೆದು ಮಕ್ಕಳಿಗೆ ಫಿಟ್ಸ್ ಬರಬಾರ್ದು ಈ ಕಾಯಿಲೆ ಬಂದ ನಂತರ ಅಥವಾ ಕಿವಿಯ ಕಿವಿದ ಸಮಸ್ಯೆ ಬರಬಾರ್ದು ಮೆದುಳಿನ ಸಮಸ್ಯೆ ಬರಬಾರ್ದು ಅಂತೇಳಿ ಭಾರತ ಸರ್ಕಾರ ಜಫಾನಿ ಸೆನ್ಸರ್ ಲಸಿಕೆಯನ್ನು ಒಂದರಿಂದ ಹದಿನೈದು ವರ್ಷ ಮಕ್ಕಳಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ ನಮ್ಮ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲೇ ನಮ್ಮ ಎರಡು ಸಾವಿರದ ಆರರಿಂದ ಕೂಡ ಈ ಲಸಿಕೆಯನ್ನು ಇದೇ ಏಜ್ ಗ್ರೂಪ್ ಮಕ್ಕಳಿಗೆ ಕೊಡ್ತಾಯಿದ್ರು ಈಗ ಸಿಂಗಲ್ ಡೋಸನ್ನು ಕ್ಯಾಂಪೇನ್ ಮಾಡಲ್ ಕೊಡ್ತೀವಿ ನಂತರ ಒಂಬತ್ತು ತಿಂಗಳು ಕಂಪ್ಲೀಟ್ ಆದ ಮಕ್ಕಳಿಗೆ ಒಂದೂವರೆ ವರ್ಷ ಕಂಪ್ಲೀಟ್ ಆದ ಮಕ್ಕಳಿಗೆ ಎರಡು ಡೋಸನ್ನು ರೂಟೀನ್ ಮ್ಯಾನೇಜರ್ಲ್ಲಿ ಸೇರಿಸ್ತೀವಿ ನಾವು ಹಾಂ ಮೇಯ್ನ್ಲಿ ಕಾರಣ ಎಂತ ಹೇಳಿದರೆ ಈಗ ನಮ್ಮಲ್ಲಿ ಫಸ್ಟ್ ಟೈಮಿಗೆ ಕ್ಯಾಂಪೇನ್ ಮಾಡ್ತಾ ಇರೋದು ಯಾವುದೇ ಕ್ಯಾಂಪೇನ್ ಮೂಡಲ್ಲಿ ವ್ಯಾಕ್ಸಿನೇಷನ್ ಮಾಡಿದಾಗ ಯಾವುದೇ ವ್ಯಾಕ್ಸಿನೇಷನ್ ಇರ್ಬೋದು ಜನರಿಗೆ ಸ್ವಲ್ಪ ಭಯ ಇರ್ತದೆ ಏನಂದರೆ ಮಕ್ಕಳಿಗೆ ಕೊಡುವ ಇಂಜೆಕ್ಷನ್ ಆದ್ರಿಂದ ಏನಾದ್ರು ವ್ಯತ್ಯಾಸ ಆಗ್ಬೋದು ತೊಂದರೆ ಆಗ್ಬೋದು ಅಂತ ಎನ್ಸ್ಕೊಂಡಿದ್ದಾರೆ ಬಟ್ ನೆನ್ಪಿಟ್ಕೊಳ್ಳಿ ಈ ವ್ಯಾಕ್ಸಿನ್ ಹತ್ತು ವರ್ಷಗಳ ಟ್ರಯಲ್ ಆದ ವ್ಯಾಕ್ಸಿನ್ ಆದರೆ ಒಂದೆರಡು ವರ್ಷದ ಆದ ಅಲ್ಲ ಟೆನ್ ಇಯರ್ಸ್ ಹತ್ತು ವರ್ಷಗಳ ತನಕ ಟ್ರಯಲ್ ಆಗಿ ಎಲ್ಲ ಸಾಧಕ ಪ ಪರಿಶೀಲಿಸಿದ ನಂತರವೇ ಮಕ್ಕಳಿಗೆ ಕೊಡಲಿಕ್ಕೆ ರೆಡಿಯಾದ ವ್ಯಾಕ್ಸಿನ್ ಇದು ಇಂಡಿಯನ್ ಮೇಡ್ ವ್ಯಾಕ್ಸಿನ್ ಸೊ ಹಾಗಾಗಿ ಇದರ ಸೈಡ್ ಎಫೆಕ್ಟ್ ಏನೂ ಇರುವುದಿಲ್ಲ ಮುಖ್ಯವಾಗಿ ನಮ್ಮಲ್ಲಿ ನೀವು ನಿಮಗೆಲ್ಲ ಗೊತ್ತಿರುವ ಕ್ಯೂಲೆಕ್ಸ್ ಮಾಸ್ಕಿಟೋ ಈ ಕಾಯಿಲೆ ಹರಡುವಂಥದ್ದು ಆ ಮಾಸ್ಕಿಟೋ ನಮ್ಮಲ್ಲಿ ಹೇರಳವಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಸೊ ಹಾಗಾಗಿ ಒಂದು ವೇಳೆ ನಾವು ಮಕ್ಕಳಿಗೆ ವ್ಯಾಕ್ಸಿನ್ ಕೊಡದೇ ಇದ್ದರೆ ಕೋವಿಡಲ್ಲಿ ಏನು ತೊಂದರೆ ಆಯಿತು ಆದರೆ ಮಾಸಾಗಿ ಒಂದೇ ಪೇಟಿಗೆ ಔಟ್ ಆದರೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜೀವಕ್ಕೆ ಅಪಾಯ ಬರುವ ಸಾಧ್ಯತೆ ಇರ್ತದೆ ಮತ್ತು ಅದರ ಉಳಿದ ಮಕ್ಕಳಲ್ಲಿ ಫಿಫ್ಟಿ ಪರ್ಸೆಂಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ನ್ಯೂರೋಲಾಜಿ ಡೆಫಿಸಿಟ್ ಆಗ್ತದೆ ಹಾಗ ಕಾರಣ ಈ ದೊಡ್ಡ ಅನಾಹುತ ತಪ್ಪಿಸ್ಲಿಕ್ಕೆ ನಾವು ಒಂದರಿಂದ ಹದಿನೈದು ವರ್ಷದ ಎಲ್ಲ ಮಕ್ಕಳಿಗೆ ಈಗ ಕ್ಯಾಂಪೇನ್ ಮೋಡಲ್ಲಿ ನಾವು ವ್ಯಾಕ್ಸಿನೇಷನ್ ಹಾಕ್ತಾ ಇದ್ದೀವಿ ಆ ವ್ಯಾಕ್ಸಿನ್ ಪಡ್ಕೊಳ್ಳೋದು ಭಾಳ ಮುಖ್ಯ ಹೌದು ದೊಡ್ಡವರಿಗೆ ವ್ಯಾಕ್ಸಿನ್ ಕೊಡೋಲ್ಲ ಯಾಕಂದೇಳಿದ್ರೆ ಬೈ ಚಾನ್ಸ್ ದೊಡ್ಡವ್ರಲ್ಲಿ ಈಗ ಮೇಯ್ನ್ಲಿ ಜಫನಿ ಸೆನ್ಸಿಬಿಲಿಟೀಸ್ ಮಕ್ಕಳಲ್ಲಿ ಬರುವ ಕಾಯಿಲೆ ಮಕ್ಕಳಲ್ಲಿ ಹೆಚ್ಚು ಮಾರಣಾಂತಿಕ ಆಗಿರ್ತದೆ ಮತ್ತು ಮಕ್ಕಳಲ್ಲೇ ನ್ಯೂರೋಲಾಜಿಕಲ್ ಡೆಫಿಸಿಟ್ ಉಂಟಾಗುವಂಥ ಕಾಯಿಲೆ ಒಂದು ವೇಳೆ ಈ ಕಾಯಿಲೆ ದೊಡ್ಡವರಿಗೆ ಬರ್ತಕ್ಕಂಥ ಬರುತ್ತೆ ಆದರೆ ಅವರಲ್ಲಿ ನ್ಯೂರೋಲಾಜಿಕಲ್ ಡೆಫಿಸಿಟ್ ಸಾಧ್ಯತೆ ತುಂಬ ಕಮ್ಮಿ ಮತ್ತು ಜೀವಕ್ಕೆ ಅಪಾಯ ಕೂಡ ತುಂಬ ಕಡಿಮೆ ಇರ್ತದೆ ಹಾಗಾಗಿ ಮಕ್ಕಳಲ್ಲೇ ಈ ವ್ಯಾಕ್ಸಿನ್ ಕೊಡುವಂಥದ್ದು ಭಾರತ ಸರ್ಕಾರ ನಿರ್ಧಾರ ಮಾಡಿದೆ ಸೊ ಜಪಾನೀಸ್ ಇನ್ಸಬಿಲಿಟೀಸ್ ವ್ಯಾಕ್ಸಿನ್ ಏನು ಜೆ ಇ ವ್ಯಾಕ್ಸಿನ್ ಏನಿದೆ ಇದು ಉಚಿತ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದೆ ಈ ಒಂದರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಈ ವ್ಯಾಕ್ಸಿನ್ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಏಡೆಡ್ ಸ್ಕೂಲು ಸೆಂಟ್ರಲ್ ಸಿಲೆಬಸ್ ಇಂಟರ್ನ್ಯಾಷನಲ್ ಸಿಲೆಬಸ್ ಯಾವುದೇ ಶಾಲೆ ಇದ್ದರೂ ಕೂಡ ಅಥವಾ ಕೆ ಜಿ ಕ್ಲಾಸು ಅಂಗನವಾಡಿ ಮ ಏನಿದೆ ಈ ಸಂಸ್ಥೆಗಳಲ್ಲಿರುವಂಥ ಮಕ್ಕಳು ಒಂದರಿಂದ ಹದಿನೈದು ವರ್ಷ ಎಲ್ಲ ಮಕ್ಕಳಿಗೆ ಕೂಡ ಉಚಿತವಾಗಿ ಭಾರತ ಸರ್ಕಾರ ಕ್ಯಾಂಪೇನ್ ಡೋಸಲ್ಲಿ ಒಂದನ್ನು ಕೊಡ್ತಾಯಿದೆ ರೂಢಿ ನಿಮಿಷದಲ್ಲೂ ಕೂಡ ಒಂಬತ್ತು ತಿಂಗಳ ಮಕ್ಕಳಿಗೆ ಒಂದು ವರ್ಷ ಮಕ್ಕಳಿಗೆ ನಂತರದಲ್ಲಿ ಕ್ಯಾಂಪೇನ್ ಮುಗಿದ ತಕ್ಷಣ ಉಚಿತವಾಗಿ ನೀಡಲಾಗ್ತದೆ ಈ ಸದ್ಯಕ್ಕೆ ಇದು ಯಾವುದೇ ಖಾಸಗಿ ಇದು ಇದರಲ್ಲಿ ಯಾವುದು ಸಂಸ್ಥೆಗಳಲ್ಲಿ ಉಚಿತವಾಗಿ ಸಿಗ್ತಲ್ಲ ಒಂದಿಬ್ಬರು ಪಿ ಖಾಸಗಿಯಾಗಿ ಕೂಡ ಲಸಿಕೆ ಕೊಡ್ತಾ ಇದ್ದಾರೆ ಇದು ಬಟ್ ಆನ್ ಪೇಮೆಂಟ್ ಹಾಂ ಇದು ಭಾರತ ನೋಡಿ ಯಾವುದೇ ಒಂದು ವ್ಯಾಕ್ಸಿನನ್ನು ಹೊಸ ವ್ಯಾಕ್ಸಿನನ್ನು ಹೊಸದಿಂದ ಅದು ಎರಡು ಸಾವಿರದಿಂದ ಬೇರೆ ಹತ್ತು ಜಿಲ್ಲೆಯಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶ ಈ ವ್ಯಾಕ್ಸಿನ್ ಚಲ್ ಚಾಲ್ತಿಯಲ್ಲಿದೆ ಮೇನ್ ಮುನ್ ಮುಖ್ಯವಾಗಿ ಈಸ್ಟರ್ನ್ ಕೋಸ್ಟಲ್ ಬೆಲ್ಟ್ ಏನಿದೆ ಭಾರತ ಸರ್ಕಾರ ಭಾರತ ದೇಶದ ಈಸ್ಟರ್ನ್ ಬೆಲ್ಟ್ ಮತ್ತು ಕ ಕರಾವಳಿ ಬೆಲ್ಟಲ್ಲಿ ಜಾಸ್ತಿ ಈ ಕಾಯಿಲೆ ಕಂಡು ಬರ್ತದೆ ಹಾಗಾಗಿ ಆ ಜಿಲ್ಲೆಗಳಲ್ಲಿ ಈಗಾಗಲೇ ಸ್ಟಾರ್ಟ್ ಮಾಡಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಹತ್ತು ಜಿಲ್ಲೆ ಆಲ್ರೆಡಿ ಎರಡು ಸಾವಿರ ಆರರಿಂದ ಪ್ರಾರಂಭ ಮಾಡಿದೆ ಈಗ ನಾವು ಇನ್ನು ಮತ್ತು ಹತ್ತು ಜಿಲ್ಲೆಗಳನ್ನು ಈ ಡಿಸೆಂಬರ್ ಐದನೇ ತಾರೀಕಿಂದ ಕ್ಯಾಂಪೇನ್ ಮಾಡಲ್ಲಿ ಮಾಡ್ತಾಯಿದ್ದೀವಿ ಸೊ ಈ ಇದನ್ನು ಶಾಲೆಗಳಲ್ಲಿ ಕೊಡುವಂಥದ್ದು ಅಂಗನವಾಡಿಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಒಂದು ವೇಳೆ ಶಾಲೆ ಕ್ಯಾಂಪಲ್ಲ ಮುಗಿದ ನಂತರ ಅಂಗನವಾಡಿಯಲ್ಲಿ ಸ್ಟಾರ್ಟ್ ಆದಾಗ ಬಾ ಬಾ ಶಾಲೆಯಲ್ಲಿ ಬಾಕಿದ್ದ ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಂ ಇದು ಮುಗಿಯುವಂಥದ್ದು ನಮ್ಮ ಪ್ಲ್ಯಾನ್ ಪ್ರಕಾರ ಫಸ್ಟ್ ಐದರಿಂದ ಒಂದು ವಾರ ತನಕ ಹನ್ನೊಂದರ ತನಕ ಶಾಲೆಗೆ ಶಾಲೆ ಶಾಲೆಗಳಲ್ಲಿ ಕ್ಯಾಂಪ್ ಮಾಡ್ತೀವಿ ಉಚಿತ ಕೊಡಲಿಕ್ಕೆ ಹನ್ನೆರಡರಿಂದ ಮತ್ತೆ ಒಂದು ವಾರ ತನಕ ನಾವು ಅಂಗನವಾಡಿಯಲ್ಲಿ ಸೆಷನ್ಗಳನ್ನು ಮಾಡಿ ಅಂಗನವಾಡಿ ಮಕ್ಕಳಿಗೆ ಒಂದರಿಂದ ಐದು ವರ್ಷ ಒಳಗಿನ ಮಕ್ಕಳಿಗೆ ಲಸಿಕೆ ಕೊಡುವಂಥ ಪ್ಲ್ಯಾನ್ ಮಾಡಿದ್ದೀವಿ ಅದರ ನಂತರ ಒಂದು ವಾರ ಶಾಲೆಯಲ್ಲಿ ಮತ್ತು ಅಂಗನವಾಡಿ ಬೈ ಚಾನ್ಸ್ ಬೇರೆ ಊರಿಗೆ ಹೋದಾಗ ಮಿಸ್ ಆದ ಮಕ್ಕಳು ಏನಿದ್ದಾರೆ ಆ ಮಕ್ಕಳಿಗೆ ಕೊಡುವಂಥ ಮಾಪಪ್ ರೌಂಡನ್ನು ಇಟ್ಕೊಂಡಿದ್ದೀವಿ ಸೊ ತರ್ಡ್ ವೀಕ್ ಎಂಡಿಗೆ ಈಗ ಕ್ಯಾಂಪೇನನ್ನು ಕಂಪ್ಲೀಟ್ಗೊಳಿಸುವಂಥ ಪ್ಲ್ಯಾನನ್ನು ಹಾಕೊಂಡಿದ್ದೀವಿ ಡಿಸೆಂಬರ್ ಥರ್ಡ್ ವೀಕಲ್ಲಿ ಸೊ ಎಲ್ಲ ತಾಯಂದಿರಿಗೆ ನನ್ನೊಂದು ವಿಜ್ಞಾಪನೆ ಏನಂದರೆ ಜೆ ಜೆ ಇ ವ್ಯಾಕ್ಸಿನ್ ತುಂಬ ಸೇಫಾದ ವ್ಯಾಕ್ಸಿನ್ ಹತ್ತು ವರ್ಷಗಳ ಟ್ರಯಲ್ ಆಗಿ ಸಾಧಕ ಬಾಧಕಗಳನ್ನು ನೋಡಿ ಕೊಟ್ಟಂಥ ವ್ಯಾಕ್ಸಿನ್ ಎರಡು ಸಾವಿರ ಆರಿಂದ ಕೂಡ ಭಾರತ ದೇಶದಲ್ಲಿ ವ್ಯಾಕ್ಸಿನ್ ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಕ್ಕಳ ತಜ್ಞರು ಈ ವ್ಯಾಕ್ಸಿನನ್ನು ರೋಟಿ ನಿಮೇಶ್ ಕೆಲವು ಸ್ಟಾರ್ಟ್ ಮಾಡಿದ್ದಾರೆ ಭಾರತ ಸರ್ಕಾರ ಐದನೇ ತಾರೀಕಿನಿಂದ ಉಡುಪಿ ಜಿಲ್ಲೆಯಲ್ಲೂ ಕೂಡ ಮತ್ತು ಉಡುಪಿ ಜಿಲ್ಲೆ ಜೊತೆಗೆ ಬೇರೆ ಹತ್ತು ಜಿಲ್ಲೆಗಳಲ್ಲೂ ಕೂಡ ಸ ಪ್ರಾರಂಭ ಮಾಡಿ ಅಂದರೆ ಕರ್ನಾಟಕದಲ್ಲಿ ಒಟ್ಟಿಗೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಈ ವ್ಯಾಕ್ಸಿನ್ ಚಾಲ್ತಿಯಲ್ಲಿದೆ ಕ್ಯಾಂಪೇನ್ ಮಾಡಲ್ಲಿ ಮತ್ತು ರೋಟಿ ನಿಮಿನೇಷನಲ್ಲಿ ಈ ವ್ಯಾಕ್ಸಿನ್ ತುಂಬ ಸೇಫ್ ಆದ್ದರಿಂದ ಯಾವ ತಾಯಿಂದರೂ ಭಯಪಡುವ ಅಗತ್ಯ ಇಲ್ಲ ನಿಮ್ಮ ಮಕ್ಕಳಿಗೆ ಕೊಡಲೇಬೇಕಾದ ವ್ಯಾಕ್ಸಿನ್ ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಹೋಗಬೇಕಾಗತ್ತೆ ಅವರ ಆರೋಗ್ಯ ಉತ್ತಮ ಆಗಬೇಕಾಗತ್ತೆ ಈ ಜಪಾನೀಸ್ ಸೆನ್ಸಬರ್ ವೈರಸ್ ಬಂದರೆ ಅಟ್ಯಾಕ್ ಆದರೆ ಖಂಡಿತವು ಜೀವಕ್ಕೆ ತೊಂದರೆ ಇದೆ ಜೊತೆಗೆ ನ್ಯೂರಾಲಜಿಕಲ್ ಡೆಫಿಸಿಯಂಟ್ ಅಂದರೆ ಬ್ರೈನಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ಅದನ್ನು ತಪ್ಪಿಸಲಿಕ್ಕೆ ಈ ವ್ಯಾಕ್ಸಿನನ್ನು ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಒಂದರಿಂದ ಹದಿನೈದು ವರ್ಷದ ಎಲ್ಲ ಮಕ್ಕಳಿಗೆ ಕೊಡುವಂಥ ಕೊಡುವಂಥದ್ದು ಭಾಳ ಭಾಳ ಮುಖ್ಯ ವ್ಯಾಕ್ಸಿನ್ ತುಂಬ ಆಗಿದೆ ಯಾರೂ ಭಯಪಡುವ ಅಗತ್ಯ ಇಲ್ಲ ಮತ್ತು ಯಾವುದೇ ಅಡ್ಡ ಪರಿಣಾಮವಾಗಿ ಚಿಂತೆ ಮಾಡಬೇಡ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅತ್ಯಂತ ಸೇಫಾದ ವ್ಯಾಕ್ಸಿನ್ ಹತ್ತು ವರ್ಷಗಳ ಟ್ರಯಲಾಗಿ ಬಂದಂತ ವ್ಯಾಕ್ಸಿನ್ ಆಗಿದೆ ಇಡಿ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಬಲನೈ ಜೀವನಾಡಿ